ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ. ಅದರಲ್ಲಿ ಇದೊಂದು ಬಹಳ ಪ್ರಮುಖವಾದ ಪ್ರಶ್ನೆ. ನಾವು ಭಗವಂತನಲ್ಲಿ ದೇವರ ಮುಂದೆ ಕೂತಾಗ ಅಥವಾ ದೇವರ ಕೋಣೆಯಲ್ಲಿ ಕೂತಾಗ ದೇವಸ್ಥಾನಗಳಿಗೆ ಹೋದಾಗ ನಾವು ಏನು ಬೇಡಬೇಕು, ಅಧ್ಯಾತ್ಮ ಇದರ ವಿಚಾರವಾಗಿ ಏನು ಹೇಳುತ್ತೆ, ಅಥವಾ ಮಹನೀಯರು ಈ ವಿಚಾರವಾಗಿ ಏನು ಹೇಳಿದ್ದಾರೆ ಅಂತ ನಾವು ನೋಡ್ತಾ ಹೋದಾಗ ಭಗವಂತನ ಬಳಿ ಬೇಡಬೇಕಾದ್ರೆ ನಾವು ಗೊಂದಲಕ್ಕೊಳಗಾಗೋದು ಜಾಸ್ತಿ. ನೋಡಿ, ಮನೆ ದೇವ್ರ ಕೋಣೆಯಲ್ಲಿ ಹತ್ತಾರು ದೇವರುಗಳು, ಯಾವ ದೇವರಿಗೆ ಗನ್ಕಡ್ಡಿ ಬೆಳಗಲಿಲ್ವೋ ಅನ್ನೋ ಭಯದಲ್ಲೇ ಆಚೆ ಬರ್ತೀವಿ, ಹೌದಲ್ಲ? ಈ ಭಯ ಇರಬಾರ್ದು. ಕಡೆಗೆ ಒಂದು ಸುಮ್ಮನೆ ಒಂದು ದೀಪ ಹಚ್ಚಿಬಿಟ್ಟು ಆ ಜ್ಯೋತಿಗೆ ನೀವು ಬೆಳಗಿದ್ದೇ ಆದಲ್ಲಿ ಅದು ಭಗವಂತನಿಗೆ ತಲುಪುತ್ತೆ. ಆ ಸೃಷ್ಟಿಕರ್ತನಾದ ಭಗವಂತ. ಈಗ ನಾವು ಚಿಕ್ಕಮ್ಮ, ದೊಡ್ಡಮ್ಮ, ಮುಳುಕಟ್ಟಮ್ಮ, ಕಾಳಮ್ಮ, ಅಟ್ಟಿಲಕ್ಕಮ್ಮ, ನಾವು ನೂರಾರು ದೇವತೆಗಳ ಹೆಸರು ಹೇಳ್ತೀವಲ್ಲ, ಈ ಎಲ್ಲ ಪೂಜೆಗಳು ಅಂತಿಮವಾಗಿ ಹೋಗಿ ಸೇರೋದು ಆ ಸೃಷ್ಟಿಕರ್ತನಾದ, ಆ ದೈತ್ಯನಾದ ಪರಮಾತ್ಮನಿಗೆ. ಇವರೆಲ್ಲರೂ ಆ ಭಗವಂತನ ಪ್ರತಿನಿಧಿಗಳು. ನಾವು ಇವರ ಮೂಲಕ ಅವನನ್ನು ಹುಡುಕುವ ಪ್ರಯತ್ನ. ಅದು ಹೇಗಂದರೆ, ಸಾಗರದಲ್ಲಿ ಕಣ್ಣಿಗೆ ಕಾಣ್ತಾ ಇರೋ ಅಲೆಗಳಿದ್ದಾವಲ್ಲ, ಆ ಅಲೆಗಳೆಲ್ಲವೂ ಸಾಗರದ ಒಂದು ಪುಟ್ಟ ಭಾಗ. ಅಲೆಗಳ ಹಿಂದೆ ಒಂದು ದೊಡ್ಡ ಸಾಗರ ಇದೆಯಲ್ಲ, ಪುಟ್ಟ ಪುಟ್ಟ ಅಲೆಗಳ ಹಿಂದೆ ಒಂದು ಸಾಗರ ಇದೆಯಲ್ಲ, ಅದು ಪರಮಾತ್ಮ. ಈ ಪುಟ್ಟ ಪುಟ್ಟ ಅಲೆಗಳು ನಮ್ಮ ದೇವರ ಕೋಣೆಯಲ್ಲಿರುವ ಹತ್ತಾರು ದೇವರುಗಳು. ಆ ಅಲೆ ಸಮುದ್ರದ್ದೇ ಇನ್ನೊಂದು ಭಾಗ ಅಷ್ಟೇ. ಆದರೆ ಆ ಅಲೆಗಳನ್ನೇ ನಾವು ಅಂತಿಮ ಅಂದ್ಕೊಳ್ಳೋಂಗಿಲ್ಲ, ಆದರೆ ಹಿಂದೆ ಒಂದು ದೈತ್ಯವಾದ ಸಾಗರ ಇದೆ. ಹಾಗೆ ಈ ಎಲ್ಲ ಪರಮ ದೇವರುಗಳ ಹಿಂದೆ ಒಬ್ಬ ದೇವರು, ದೇವತೆಗಳ ಹಿಂದೆ ಒಬ್ಬ ದೇವರಿದ್ದಾನಲ್ಲ, ಆ ಭಗವಂತನನ್ನು ನಾವು ಪ್ರಾರ್ಥಿಸಬೇಕಾದ್ರೆ ನಮ್ಮ ತಲೆಯಲ್ಲಿ ಇರಬೇಕಾದ ಅಂಶಗಳನ್ನು ನಾವು ತಲೆಯಲ್ಲಿ ಅಥವಾ ಆ ಜ್ಞಾನವನ್ನು ನಾವು ಮೊದಲು ಪಡ್ಕೊಳ್ಬೇಕು. ಇದಕ್ಕೆ ಡಿ ವಿ ಜಿ ಅವರು ಭಾಳ ಅದ್ಭುತವಾಗಿ ಒಂದು ವಿಚಾರವನ್ನು ಹೇಳ್ತಾರೆ. ನೋಡಿ, ಅವ್ರು ಹೇಳೋ ಪ್ರಕಾರ ನಮಗೆ ಏನು ವರ ಬೇಕು ಅಂತ ನಮಗೆ ಗೊತ್ತಾ? ಯೋಚನೆ ಮಾಡಿ, ನಾವು ನೀವು ಕೇಳ್ತೀವಲ್ಲ ದೇವ್ರ ಮುಂದೆ, ನಮಗೇನು ಬೇಕು ಅಂತ ನಮಗೆ ನಿಜಕ್ಕೂ ಗೊತ್ತಾ? ಯಾಕಂದರೆ ಇವತ್ತು ನನಗೆ ಸರಿ ಅನಿಸಿದ್ದು ನಾಳೆ ಅದು ಕೆಟ್ಟದು ಅನಿಸ್ತಾ ಇದೆ. ಯಾರೋ ಒಬ್ಬ ಭಗವಂತ, ನನಗೆ ಆ ಹುಡುಗಿನೇ ಬೇಕು, ಆ ಹುಡುಗಿ ಇಲ್ಲದೆ ಹೋದ್ರೆ ನಾನು ಸತ್ತು ಹೋಗ್ತೀನಿ, ಆ ಹುಡುಗಿ ನನಗೆ ಅದ್ಭುತ, ಅವಳ ಜೊತೆ ಇದ್ದರೆ ನಾನು ತುಂಬ ಚೆನ್ನಾಗಿರ್ತೀನಿ ಎಂದುಕೊಂಡು ಭಗವಂತನಲ್ಲಿ ಹರಕೆ ಕಟ್ಟಿಕೊಂಡು ಏನೆಲ್ಲ ಮಾಡಿ ಆ ಹುಡುಗಿಯನ್ನು ಪಡ್ಕೊಂಡ. ಒಂದು 3 ವರ್ಷ ಆದಮೇಲೆ ಇಲ್ಲ ಅವಳಿರಬೇಕು ಇಲ್ಲ ನಾನಿರಬೇಕು ಅಂತವನೇ. 3 ವರ್ಷದ ಹಿಂದೆ ಅದ್ಭುತ ಅನಿಸಿದ್ದು ಈಗ ಇಲ್ಲ ನಂಗೆ ಆಗಲ್ಲ ಅಂತಿದ್ದಾನೆ. ಮತ್ತು ಭಗವಂತನ ಬಳಿ ನಾವು ಕೇಳಿದ್ದು ತಪ್ಪ. ಹಾಗಾದರೆ ಮೊದಲನೇದಾಗಿ ನಮಗೆ ಏನು ಬೇಕು ಏನು ಬೇಡ ನಾವು ನಿರ್ಧಾರ ಮಾಡೋದು ಬೇಡ, ಭಗವಂತ ಮಾಡ್ತಾನೆ. ನಾವು ಮೊದಲು ಭಗವಂತನ ಬಳಿ ಹೋಗಿ, ಭಗವಂತ ಎಂಥ ಪರಿಸ್ಥಿತಿ ಬಂದರೂ ನನ್ನನ್ನು ರಕ್ಷಣೆ ಮಾಡು ತಂದೆ, ಇದ್ರ ಹೊರತಾಗಿ ಏನೂ ಕೇಳೋದಿಲ್ಲ. ಲೋಕೋ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನೋ ಸುಖಿನೋ ಭವಂತು. ನೀವು ಹೀಗೆ ಒಂದು ಲೈನಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಮುಗಿಸಿದ್ದೆ ಆದಲ್ಲಿ ನಿಮ್ಮ ಅಂತರಂಗ ಏನು ಗೊಂದಲದಿಂದ ಮುಕ್ತವಾಗಿ ಖಾಲಿ ಇರುತ್ತೆ, ನಿಮ್ಮ ಎಲ್ಲ ಕೆಲಸಗಳು ಅದ್ಭುತವಾಗಿ ಆಗ್ತವೆ. ಇನ್ನೂ ಮಿತಿಮೀರಿ ಹೋದಾಗ ಏನಾಗ್ಬಿಡುತ್ತೆ? ನಾನು ಹೇಳಿದ್ನಲ್ಲ, ಅಯ್ಯೋ ಈ ದೇವ್ರಿಗೆ ನನ್ನ ಗಂದ್ಗಡಿ ಬೆಳಗಲಿಲ್ಲ, ಇನ್ಯಾವ ದೇವ್ರು ಐತೆ, ಹಾಂ ಇಲ್ಲೊಂದು ಐತೆ ಅಂದ್ರೆ ನಾನು ಯಾವ ದೇವ್ರಿಗೆ ಬೆಳಗು, ಇದರಲ್ಲೇ ಮುಳುಗೋದ್ರೆ ನೀವು ಪ್ರಾರ್ಥನೆ ಮಾಡಿದ್ದೇನು ಬಂತು? ಅದಕ್ಕೆ ಡಿ ವಿ ಜಿ ಅವರು ಹೇಳ್ತಾರೆ, ನನ್ನದು ಅಂತ ಯಾವ ಪ್ರತ್ಯೇಕ ಪ್ರಾರ್ಥನೆಯೂ ಇಲ್ಲ, ನನ್ನದು ಅಂತ ಪ್ರತ್ಯೇಕ ಯಾವ ಬಯಕೆಯೂ ಇಲ್ಲ. ಹೇ ಭಗವಂತ, ನಿನ್ನ ಬಯಕೆಯೇ ನನ್ನ ಬಯಕೆ, ನನ್ನದು ಅಂತ ನಾನು ಪ್ರತ್ಯೇಕವಾಗಿ ಮಾಡಿಕೊಂಡಷ್ಟು ದುಃಖ. ಆ ಹುಡುಗ ಆ ಹುಡುಗಿಗೋಸ್ಕರ ಹರಕೆ ಕಟ್ಕೊಂಡು 3 ವರ್ಷ ಆದಮೇಲೆ ನನಗೆ ಅವಳು ತೊಂದರೆ ಕೊಡ್ತಾವಳೆ ಅಂತವನಲ್ಲ, ಹಂಗಾಗುತ್ತೆ ನಮ್ಮ ಪ್ರತ್ಯೇಕ ಬಯಕೆಗಳಿದ್ದರೆ. ಭಗವಂತ, ನಿನ್ನ ಇಚ್ಛೆಯೇ ನನ್ನ ಇಚ್ಛೆ, ನಿನ್ನ ಬಯಕೆಯೇ ನನ್ನ ಬಯಕೆ ಎಂದುಕೊಂಡು ಎಲ್ಲರನ್ನ ಕಾಪಾಡು ತಂದೆ ಎಂದುಕೊಂಡು ಸುಮ್ಮನೆ ಬರಬೇಕೆ ಹೊರತು, ನೀವು ಭಗವಂತನ ಬಳಿ ನನ್ನ ಕಾರ್ ಬೇಕು, ಬಂಗ್ಲೆ ಬೇಕು, ಅದು ಬೇಕು, ನೀವೇನೇ ಕೇಳಿದ್ರು ಹೊರಗಡೆ ಹೋಗಿ ನೀವು ದುಡಿಲೇಬೇಕು, ನೀವೇ ದುಡಿಯೋದು ಹೌದು ಅನ್ನೋದಾದರೆ ಇಲ್ಲಿ ಹೇಳ್ಕೊಂಡು ಕೂತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ನಂಬಿ, ಭಗವಂತನ ನಂಬಿ, ನಾನು ಬೇಡ ಅನ್ನಲ್ಲ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಒಳ್ಳೇದಾಗಲಪ್ಪ, ಅಥವಾ ಎಲ್ಲರಿಗೂ ಹಿತವನ್ನೇ ಬಯಸುವ ಬುದ್ಧಿ ಕೊಡು ತಂದೆ, ನನ್ನನ್ನು ರಕ್ಷಣೆ ಮಾಡು ತಂದೆ ಅಂತ ಹೇಳಿಬಿಟ್ಟು ಬಂದು ನಮ್ಮ ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡ್ತಾ ಹೋದರೆ ಭಗವಂತನೇ ನಿನ್ನ ಬಳಿ ಬಂದು ಕೂತ್ಕೊಳ್ತಾನೆ. ಅದನ್ನು ಬಿಟ್ಟು ಈ ದೇವ್ರಿಗೆ ಪೂಜೆ ಮಾಡಿದ್ನೋ ಇಲ್ವೋ, ಅಯ್ಯೋ ಏನೋ ಕೇಳಬೇಕು ಅಂತ ಬಂದು ಮರೆತ್ಬಿಟ್ನಲ್ಲಪ್ಪ, ದೇವಸ್ಥಾನ ಒಳಗೆ ಹೋಗಿ ನೀವು ಗೊಂದಲಕ್ಕೊಳಗಾದರೆ
ಅದಕ್ಕೆ ನಾನು ಮೊದಲನೇದಾಗಿ ಹೇಳಿದ್ದು, ನಮಗೇನು ಸರಿ ನಮಗೆ ಗೊತ್ತಿಲ್ಲ. ನಮಗೆ ಆ ದಿನಕ್ಕೆ ಏನು ಸರಿ ಅನಿಸುತ್ತೋ ಕೇಳ್ತೀವಿ, ನಾಳೆಗೆ ಅದು ವಿಷ ಇರ್ಬೋದು ಯಾರಿಗೆ ಗೊತ್ತು. ತುಂಬ ಸರಿ ಹೀಗೆ ಆಗುವುದು, ಏ ಇದು ನನಗೆ ಬೇಕು ಅಂತ ಕೇಳ್ತೀವಿ, ನಾಳೆ ನಿಂತು ನೋಡಿದಾಗ ನೆನ್ನೆ ಕೇಳಿದ್ನಲ್ಲ ಅಯ್ಯೋ ಇದು ನಾನು ಯಾಕೆ ಕೇಳಿದೆ ಅನಿಸುತ್ತೆ. ಅದಕ್ಕೆ ನಮಗೇನು ಬೇಕೋ ನಮಗೆ ಗೊತ್ತಿಲ್ಲ, ಸುಮ್ಮನೆ ಏನೇನೋ ಕೇಳಿ ಗೊಂದಲಕ್ಕೊಳಗಾಗುವುದು ಬೇಡ. ಹಾಗಾಗಿ ಮೊದಲನೇದಾಗಿ ಭಗವಂತ ನಿನ್ನ ಇಚ್ಛೆಯೇ ನನ್ನ ಇಚ್ಛೆ, ನನ್ನದು ಅಂತ ಪ್ರತ್ಯೇಕವಾದ ಏನು ಬಯಕೆನೂ ಇಲ್ಲ, ನಾನಿನ್ನೇನೂ ಕೇಳಲ್ಲ. ನನ್ನ ಇಂದ್ರಿಯಗಳಲ್ಲಿ ಕೂತು ನನ್ನ ಬದುಕಿನ ರಥವನ್ನು ಮುನ್ನಡೆಸು ತಂದೆ ಅಂತ ಒಂದು ಲೈನಲ್ಲಿ ಕೇಳಿಬಿಟ್ಟು ಸುಮ್ಮನೆ ಹಾಕ್ಬಿಡಬೇಕು. ನಾವು ಕೇಳ್ತಿರೋದು ಸರಿನೋ ತಪ್ಪೋ ನಮಗೆ ಗೊತ್ತಾ? ನಾವು ಕೇಳ್ತಿರೋದು ನಮಗೆ ಬೇಕೋ ಬೇಡವೋ ಅಥವಾ ಒಳ್ಳೆಯದು ಕೆಟ್ಟದ್ದು ನಮಗೆ ಗೊತ್ತಾ? ಇವತ್ತು ಒಳ್ಳೆಯದು ಅನ್ಸಿದ್ರೆ ನಾಳೆ ಆಲೆ ಕೆಟ್ಟದ್ದು, ಇವತ್ತು ಕೆಟ್ಟದ್ದು ಅನ್ಸಿದ್ರೆ ನಾಳೆ ಆಲೆ ಒಳ್ಳೆಯದು, ಇದೇನು ಬದಲಾಗ್ತಾ ಇದೆ? ಇದು ನಮ್ಮ ಹಿಡಿತಕ್ಕೆ ಸಿಕ್ಕಿದ್ದಲ್ಲ. ಹಾಗಾಗಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂತಹ ಸಮಯದಲ್ಲಿ ನನ್ನನ್ನು ರಕ್ಷಣೆ ಮಾಡು ಪರಮಾತ್ಮ ಅಂತ ನಾವು ಕೇಳಿಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಹಾಗೆಯೇ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಿ ಏನೋ ಹೊಸದನ್ನು ಕೇಳೋಕ್ಕಿಂತ ಕೇಳಲೇಬೇಡಿ ಅಂತ ನನ್ನ ಆಸೆ ಅಥವಾ ನನ್ನ ಉಪದೇಶವೇ ಅದು. ಭಗವಂತನ ಬಳಿ ನೀವು ಏನೂ ಕೇಳಬೇಡಿ, ನೀವು ಕೇಳಿದ್ರೂ ಕೇಳದೆ ಹೋದರೂ ನಿಮ್ಮ ಅರ್ಹತೆಗೆ ಏನು ಕೊಡಬೇಕೋ ಅದು ಕೊಟ್ಟೇ ಕೊಡ್ತಾನೆ. ಯಾರೋ ಒಬ್ಬ ಹುಟ್ಟಿದಾಗ್ಲಿಂದ ಗಂಧ ಕಡ್ಡಿ ಹಚ್ಕೊಂಡು ದೇವಸ್ಥಾನಕ್ಕೂ ಮಂದಕ್ಕೂ ಓಡಾಡ್ತಲೇ ಅವನೇ, ಅವನ ಹಂಗೆ ಅವನೇ. ಇನ್ಯಾರೋ ಪೇಪರ್ ಆಯ ಹುಡುಗ ಅವನು ದೇವಸ್ಥಾನ ಒಳಗಡೆ ಬಿಡೋದಿಲ್ಲ, ಅವನು ಯಾವುದು ನಿಧಿ ಸಿಗ್ತು, ಇದು ಹೆಂಗ ಮತ ಇದು? ಹೌದಲ್ಲ, ನಾನು ದೇವರನ್ನು ನಂಬಬೇಡಿ ಅಂತ ಹೇಳ್ತಾ ಇಲ್ಲ, ಆದರೆ ನೀವು ಪ್ರಾರ್ಥನೆ ಮಾಡ್ಕೊಳ್ತಾನೆ, ಪ್ರಾರ್ಥನೆ ನನಗೋಸ್ಕರ ನಾನು ಮಾಡಬಾರ್ದಂತೆ, ಪ್ರಾರ್ಥನೆ ಇತರರಿಗೋಸ್ಕರ ಮಾಡಬೇಕು. ಈಗ ಎಲ್ಲೋ ಒಂದು ಕಡೆ ಪ್ರವಾಹ ಆದಾಗ ಎಲ್ಲೋ ಭೂಕಂಪ ಆದಾಗ ಕ್ಯಾಂಡ್ಲ್ ಹಚ್ಕೊಂಡು ಅಯ್ಯೋ ಅಲ್ಲಿರೋರನ್ನೆಲ್ಲ ಕಾಪಾಡು ಭಗವಂತ ಅಂತ ಇದು ಪ್ರಾರ್ಥನೆ. ವಿಚಿತ್ರ ಅಂದರೆ ಭೂಕಂಪ ಪ್ರವಾಹ ಆಗಿ ಯಾರೋ ಸತ್ತು ಹೋಗೋವರೆಗೂ ನಾವು ಕ್ಯಾಂಡ್ಲ್ ಹಿಡಿಯಲ್ಲ, ಹಂಗೇನೋ ಸತ್ತು ಮೇಲೆ ಕ್ಯಾಂಡ್ಲ್ ಹಿಡಿತೀವಿ ಕಾಪಾಡಪ್ಪ ಅವ್ರನ್ನ ಅಂತ. ಎಲ್ಲ ಅವರಿನ್ನು ಅಂದರೆ ಅಂಥದ್ದೇನು ದುರಂತ ಆಗೋಕ್ಕಿಂತ ಮುಂಚೆ ಚೆನ್ನಾಗಿದ್ದಾಗಲೂ ಭಗವಂತ ಎಲ್ಲರನ್ನು ಕಾಪಾಡಪ್ಪ ಅನ್ಲಿಕ್ಕೆ ಒಂದು ದೊಡ್ಡ ಮನಸ್ಸು ಬೇಕು. ಪ್ರಾರ್ಥನೆ ಇತರರ ಸಲುವಾಗಿರಬೇಕು, ನಮ್ಮ ಸಲುವಾಗಿ ಹೋದಷ್ಟು ಅದು ಸ್ವಾರ್ಥ, ಅದೊಂದು ಬಂಧನ. ಯಾವುದು ಆಂಬುಲೆನ್ಸ್ ಹೋಗ್ತಾ ಇದೆ ಅಂದಾಗ ಭಗವಂತ ಅದರೊಳಗಡೆ ಇರೋರು ಏನು ನೋವು ತಿಂತಿದ್ದಾರೋ ಗೊತ್ತಿಲ್ಲ, ಏನು ಕಷ್ಟದಲ್ಲಿದ್ದಾರೋ ಗೊತ್ತಿಲ್ಲ, ಆ ಜೀವಕ್ಕೆ ಒಳ್ಳೆಯದಾಗಲಿ ತಂದೆ ಅಂತ ನೀ ನಿಂತ ಜಾಗದಲ್ಲೇ ಭಗವಂತನಿಗೆ ಪ್ರಾರ್ಥನೆ ಮಾಡುವುದಿದೆಯಲ್ಲ, ಇದು ಪ್ರಾರ್ಥನೆ. ಜಗತ್ತಿನ ಒಳಿತಿಗೋಸ್ಕರ ಪ್ರಾರ್ಥನೆ ಮಾಡಿ 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 ನೀನು ಒಳ್ಳೆಯದೇ ಆಗೋಗಿದೆ ಅಂದರೆ ಒಳ್ಳೆಯದರ ಇನ್ನೊಂದು ರೂಪವೇ ನೀನು ಆಗೋದಾಗ ಭಗವಂತ ಬೇರೆಲ್ಲೂ ಇಲ್ಲ. ಅದಕ್ಕೆ ಡಿ ವಿ ಜಿ ಅವರು ಕಡೆಯಲ್ಲಿ ಹೇಳ್ತಾರೆ, ಹೇ ಮನುಜನೇ ನಿನಗೇನು ಬೇಕು, ನಿನಗೆ ಯಾವುದು ಸರಿ ನಿನಗೆ ಗೊತ್ತಿಲ್ಲ, ಸುಮ್ಮನೆ ಏನೋ ಕೇಳ್ತಾ ಇದ್ದೀಯ, ಒಂದು ಅರ್ಥ ಮಾಡ್ಕೋ, ಎದೆ ಗಟ್ಟಿ ಮಾಡ್ಕೋ, ಅವನು ಕೊಟ್ಟಿದ್ದನ್ನು ಅನುಭವಿಸೋಕೆ ಎದೆ ಗಟ್ಟಿ ಮಾಡ್ಕೋ ಅಂತ ಹೇಳ್ತಾರೆ ಹಿರಿಯರು. ನಾನಿವತ್ತು ಅಷ್ಟೇ ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ, ಎರಡು ಅಂದರೆ ಶುಕ್ಲಾಂಬರಧರಂ ವಿಷ್ಣುಂ ಶಿಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಿಂ ಅನೇಕದಂತ ಭಕ್ತಾನಾಂ ಏಕದಂತ ಮುಪಾಸ್ಮಹೇತ್. ಇದು ಭಗವಂತನನ್ನು ಹೊಗಳುವ ಅಥವಾ ಭಗವಂತನನ್ನು ಸ್ತುತಿಸುವ ಒಂದು ಆರಂಭಿಕ ಗೀತೆ. ಆಮೇಲೆ ಸರಸ್ವತೀಂ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸದ ವಿದ್ಯೆ ಕೊಡು ತಾಯಿ ಇಷ್ಟೇ. ಆಮೇಲೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಓಂ ಶಾಂತಿ ಶಾಂತಿ. ನನ್ನನ್ನು ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ನನ್ನನ್ನು ಶಾಂತ ರೀತಿಯಲ್ಲಿ ಮುನ್ನಡೆಸು ತಾಯಿ. ಇದು ಶಾಂತಿಯ ಅಥವಾ ಜ್ಞಾನದ ವಿಚಾರವಾಗಿ ನನ್ನ ಪ್ರಾರ್ಥನೆ. ಲೋಕೋ ಸಮಸ್ತ ಸುಖಿನೋ ಭವಂತು ಸರ್ವೇಜನೋ ಸುಖಿನೋ ಭವಂತು, ಎಲ್ಲರನ್ನೂ ಕಾಪಾಡು ತಂದೆ ಇಷ್ಟೇ. ಅಲ್ಲಿಗಿಟ್ಬಿಟ್ಟು ಸುಮ್ಮನೆ ಸೈಡ್ ಕೊಂಡ್ಬಿಡೋದು, ನಿನ್ನ ಪ್ರಾರ್ಥನೆಗಳ ಪಟ್ಟಿ ಹೆಚ್ಚಾದಷ್ಟು ನೀನು ಒಳಗಡೆ ನಿರಾಳನಾಗಿ ಓದೋನು ಹೊರಗಡೆ ಬರ್ಬೇಕಾದ್ರೆ ಹುಚ್ಚನಾಗಿ ಬರ್ತೀಯ.
ನಿಮ್ಮ ಪ್ರಾರ್ಥನೆ ಲೋಕಕ್ಕೋಸ್ಕರ ಇರಬೇಕು. ಲೋಕದ ಒಳಗಡೆನೆ ನಾನಿರೋದ್ರಿಂದ ನನ್ನ ಪ್ರಾರ್ಥನೆ ಲೋಕ ಚೆನ್ನಾಗಿರಬೇಕು ಅಂತ. ನಾನು ಒಬ್ಬ ಚೆನ್ನಾಗಿದ್ದು ಲೋಕ ಕೆಟ್ಟು ಹೋಗ್ತಾ ಇದೆ. ಅದಕ್ಕೊಂದು ಕನ್ನಡದಲ್ಲಿ ಹಾಡಿದೆ, ತುತ್ತು ಕಾಣದ ಬಳಗ ಸುತ್ತ ನಿಂತಿರುವಾಗ ಕದ್ದು ಶ್ರೀಮಂತಿಕೆಯ ಲೋಭವೇಕೆ. ಅದು ಒಂದೊಂದು ತುತ್ತಿಗೂ ಕಷ್ಟಪಡ್ತಿರೋರು, ಒಂದು ತುತ್ತಿಲ್ಲದೆ ಅಮ್ಮ ಒಂದು ತುತ್ತು ಅನ್ನ ಹಾಕಿ ಅಮ್ಮ ಅನ್ನೋರು ಸುತ್ತ ಇರಬೇಕಾದ್ರೆ ನೀನು ದೊಡ್ಡ ಅರಮನೆ ಕಟ್ಸ್ಕೊಂಡು ಅದರೊಳಗಡೆ ಭಕ್ಷ ಭೋಜನ ತಿನ್ನೋದಿದೆಯಲ್ಲ, ಇದು ಎಂಥ ಮನುಷ್ಯತ್ವ. ತುತ್ತು ಕಾಣದ ಬಳಗ ಸುತ್ತ ನಿಂತಿರುವಾಗ ಕದ್ದು ಶ್ರೀಮಂತಿಕೆಯ ಲೋಭವೇಕೆ, ಅಮ್ಮ ಹಚ್ಚಿದ ಉಳಿಗೂ ವಾಸ್ತುವೇಕೆ, ಬಿದ್ದಲ್ಲೆ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ, ಗುಡಿಸಲಿನ ಹೊಸಿಲಲ್ಲಿ ಬಡತಾಯ ಮಡಿಲಲ್ಲಿ ನಸು ನಗುವ ಮಗು ಮನಕ್ಕೆ ವಾಸ್ತುವೆಲ್ಲಿ ಮನಸ್ಸೆಂಬ ಭೂಪಟದಿ. ಒಂದು ಹಾಡಿದೆ, ಮೋಸ್ಟ್ಲಿ ಯಾರೋ ಅತ್ಯುತ್ತಮವಾಗಿ ಬರೆದಿದ್ದಾರೆ. ಸುತ್ತ ತುತ್ತು ಕಾಣದ ಬಳಗ, ಒಂದು ತುತ್ತಿಗೂ ಕಷ್ಟಪಡ್ತಾರೋ ಆ ಬಳಗ, ಆ ಬಡವರು ಸುತ್ತ ಇದ್ದಾರೆ, ನಾನು ಕದ್ದು ಅಮೃತ ಉಣ್ತಾ ಇದ್ದೀನಿ, ಇದೆಂಥ ಬದುಕಿದು. ಲೋಕವೆಲ್ಲ ಚೆನ್ನಾಗಿರಬೇಕು ಅನ್ನೋದು ನಿನ್ನ ಪ್ರಾರ್ಥನೆ ಆದರೆ ಆ ಲೋಕದೊಳಗಡೆನೇ ನೀನು ಇರೋದರಿಂದ ನೀನು ಚೆನ್ನಾಗಿರ್ತೀಯ. ಹಾಗಾಗಿ ನಮ್ಮದು ಅಂತ ಪ್ರಾರ್ಥನೆಗಳ ಲಿಸ್ಟನ್ನು ತಗೊಳ್ಬಾರ್ದು. ಆಧ್ಯಾತ್ಮಿಕನಾಗಿರೋನು ಅವಂದು ಅಂತ ಯಾವ ಪ್ರತ್ಯೇಕ ಬಯಕೆ ಅಥವಾ ಪ್ರಾರ್ಥನೆ ಇರಬಾರ್ದು. ಜಗತ್ತಿಗೋಸ್ಕರ ಅವನು ಪ್ರಾರ್ಥನೆ ಮಾಡಬೇಕು. ಯೋಚನೆ ಮಾಡಿ, ನಾನು ವೈಯಕ್ತಿಕವಾಗಿ ಕಲಿತ ಪಾಠ ನನಗೋಸ್ಕರ ನಾನು ಕೇಳ್ಕೊಳ್ಳೋದನ್ನು ಬಿಟ್ಟೆ, ನನ್ನ ಕಾಯಕವನ್ನು ಶ್ರದ್ಧೆಯಿಂದ ಮಾಡದೆ ಏನೇ ಕೇಳ್ಕೊಳ್ಳೋದಿದ್ರೂ ಲೋಕಕ್ಕೋಸ್ಕರ ಕೇಳಿಕೊಂಡೆ, ನಾನೀಗ ನಿರಾಳನಾಗಿದ್ದೀನಿ. ನೀವು ಕೇಳೋದಾದರೆ ಲೋಕಕ್ಕೋಸ್ಕರ ಕೇಳಿ, ನೀವು ಕೇಳೋದಾದರೆ ಲೋಕದ ಹಿತಕ್ಕೋಸ್ಕರ ಕೇಳಿ, ನಿಮಗೂ ಒಳ್ಳೆಯದೇ ಆಗುತ್ತೆ. ನಿಮಗೋಸ್ಕರ ಕೇಳಿಕೊಂಡು ಅದನ್ನು ಭಗವಂತ ನಿಮಗೆ ಕೊಟ್ಟ ಅಂತನೂ ಅಂದ್ಕೊಳ್ಳಿ, ಅಲ್ಲಿಂದ ನಿಮ್ಮ ಅವನತಿ ಶುರುವಾಗ. ಯಾಕಂದರೆ ನಿಮಗೆ ಬಯಸಿದ್ದೆಲ್ಲ ಸಿಗ್ತಾ ಹೋದಂತೆ 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 ನೀವು ಮನುಷ್ಯರಾಗೋದಿಲ್ಲ, ನೀವು ಅಧಃಪತನಕ್ಕೆ ಹೋಗ್ತೀರ. ಹಾಗಂತ ನೀವು ಬಯಸಿದ್ದು ಸಿಗಬಾರ್ದು ಅಂತ ಅಲ್ಲ, ಆದರೆ ದೇವರು ನಿಮಗೆ ಕೊಟ್ಟ ಅಂತ ನೀವು ಹೆಂಗೆ ಅಂದ್ಕೊಳ್ತೀರ? ನೀವು ದುಡ್ದಿದ್ದೀರ. ಆದರೆ ಭಗವಂತನೇ ನನಗೇನೂ ಬೇಡ, ಸಮಾಜಕ್ಕೆ ಜಗತ್ತಿಗೆ ಒಳ್ಳೇದು ಮಾಡು ತಂದೆ, ಎಲ್ಲರಿಗೂ ಧರ್ಮ ಬುದ್ಧಿಯನ್ನು ಕೊಡು, ಯಾರಿಗೂ ಕೇಡು ಬುದ್ಧಿಯನ್ನು ಕೊಡಬೇಡ, ನಾನು ನನ್ನ ಎದುರುಗಡೆ ಬಂದವನಲ್ಲೂ ಕೃಷ್ಣನನ್ನು ಆ ಕೃಷ್ಣ ಪ್ರಜ್ಞೆಯನ್ನು ಉಳಿಸಿಕೊಂಡು ಎದುರುಗಡೆ ಇರುವ ಆತ್ಮ ಬೇರೆಯಲ್ಲ ನಾನು ಬೇರೆಯಲ್ಲ ಅಂತ ಭಾವಿಸುವ ಆ ಅಂತರ್ಪ್ರಜ್ಞೆಯನ್ನು ಜಾಗೃತಗೊಳಿಸು ತಂದೆ, ಇದನ್ನು ನಾನು ಕೇಳಿಕೊಳ್ತಾ ಹೋದರೆ ನನ್ನ ಬದುಕು ಅದ್ಭುತ. ಕೆಲಸ ಮಾಡಿ, ನೀವು ಗಾರ್ಮೆಂಟ್ಸಲ್ಲಿ ಮಾಡ್ತಿದ್ರು, ಆಟ ಓಡಿಸ್ತಾ ಇದ್ರು, ಪಾತ್ರೆ ತಿಕ್ತಾ ಇದ್ದೀರು, ಮುಸ್ರೆ ತಿಕ್ತಾ ಇದ್ದೀರೋ, ಚಪ್ಪಲಿ ಒಲಿತಾ ಇದ್ದೀರೋ, ಅದೊಂದು ಅದ್ಭುತವಾದ ಕೆಲಸಗಳು. ಹೊಟ್ಟೆ ಪಾಡಿಗೆ ಏನೋ ಒಂದು ಮಾಡಬೇಕು, ಅದಕ್ಕೆ ನಾಚಿಕೆ ಪಟ್ಟುಕೊಳ್ಬೇಡಿ. ದುಡಿಯೋ ಸಮಯದಲ್ಲಿ ನಾಚಿಕೆ ಪತ್ಕೊಂಡ್ರೆ ಕೂತ್ಕೊಂಡು ತಿನ್ನೋ ಸಮಯದಲ್ಲಿ ಬದುಕೋಗಿ ನಾಚಿಕೆ ಪಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಹಾಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ, ಸ್ವಾರ್ಥಕ್ಕೋಸ್ಕರ ಪ್ರಾರ್ಥನೆ ಇರಬಾರ್ದು. ದೇವರ ಕೋಣೆಯಲ್ಲೋ ದೇವಸ್ಥಾನದಲ್ಲೋ ಕೂತಾಗ ಆ ಭಗವಂತನನ್ನು ಈ ಸೃಷ್ಟಿಯಲ್ಲಿ ಎಲ್ಲವೂ ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ರೈತ ಚೆನ್ನಾಗಿದ್ದರೆ, ಎಲ್ಲರೂ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ತಂದೆ, ಹೀಗೆ ಹೇಳಿದ ಮರುಕ್ಷಣವೇ ನೀನು ಅಂತರಂಗದಿಂದ ಶ್ರೀಮಂತನಾಗ್ತಾ ಹೋಗ್ತೀಯ. ನಿನಗೆ ಗೊತ್ತಿಲ್ಲದ ಹಾಗೆ ಎಲ್ಲ ದೇವತೆಗಳು ನಿನಗೆ ತಥಾಸ್ತು ಅಂತಾರೆ, ನೀನು ಎಲ್ಲ ಅದ್ಭುತವಾಗಿಯೂ ಯಶಸ್ಸಾಗ್ತೀಯ, ನೀನು ದೊಡ್ಡ ವ್ಯಕ್ತಿಯಾಗಿ ಬೆಳೀತಾ ಹೋಗ್ತೀಯ. ಯಾವಾಗ ನಿನ್ನ ವೈಯಕ್ತಿಕ ಪಟ್ಟಿಗಳು ಹೆಚ್ಚಾದಷ್ಟು ನೀನು ಚಿಕ್ಕೋನಾಗ್ತಾ, ಹೌದು ನಿನಗೆ ಶ್ರೀಮಂತಿಕೆ ಬರ್ಬೋದು, ಆದರೆ ಅದು ನಿನ್ನನ್ನು ಚಿಕ್ಕೋನು ಮಾಡ್ತಾ ಹೋಗುತ್ತೆ, ಹೌದಲ್ಲ? ಹಾಗಾಗಿ ನಮ್ಮ ಪ್ರಾರ್ಥನೆಗಳು ಲೋಕಕ್ಕೋಸ್ಕರ ಇರಬೇಕು, ಸಮಾಜಕ್ಕೋಸ್ಕರ ಇರಬೇಕು ಹೊರತು ನಮ್ಮ ಸ್ವಾರ್ಥಕ್ಕೋಸ್ಕರ ಇರಬಾರ್ದು. ಪ್ರಾರ್ಥನೆ ಅದು ಪರರಿಗೋಸ್ಕರ ಮಾಡುವಂತಹ, ಭಗವಂತನಲ್ಲಿ ಪರರಿಗೋಸ್ಕರ ಕೇಳಿಕೊಳ್ಳುವಂತಹ ಒಂದು ಪರಿ ಪ್ರಾರ್ಥನೆ, ಅದು ಪರರಿಗೆ ಸೇರಬೇಕು.
ಇನ್ನೊಬ್ಬರು ನನಗೋಸ್ಕರ ಮಾಡಬೇಕು, ನಾನು ಅವ್ರಿಗೋಸ್ಕರ ಮಾಡಬೇಕು. ನಾನು ನನಗೋಸ್ಕರ ಮಾಡಿಕೊಂಡಷ್ಟು ಅದು ಬೇರೆಯೇ ರೀತಿಯಲ್ಲಿ ಬದಲಾಗ್ತಾ ಹೋಗುತ್ತೆ. ಇರಲಿ, ನಿಮ್ಮೆಲ್ಲರ ಪ್ರಾರ್ಥನೆಗಳು ಶುದ್ಧವಾಗಿರಲಿ. ಆ ಪ್ರಾರ್ಥನೆಯಲ್ಲಿ ಒಂದು ಭಾಗವನ್ನು ಜಗತ್ತಿಗೋಸ್ಕರ ಮುಡಿಪಾಗಿಡಿ. ಅನ್ನ ಇಲ್ಲದವ್ರಿಗೆ ಅನ್ನ ಸಿಗಲಿ ಭಗವಂತ, ನೆಮ್ಮದಿ ಇಲ್ಲದವರಿಗೆ ನೆಮ್ಮದಿ ಸಿಗಲಿ ಪರಮಾತ್ಮ. ಹೀಗೆ ನನ್ನ ಬದುಕನ್ನು ಇತರರಿಗೆ ಒಳಿತನ್ನ ಬಯಸುವ ಸದ್ಬುದ್ಧಿಯನ್ನು ಕೊಡು ತಂದೆ, ಇನ್ನು ಮಿಕ್ಕಿದ ನಾನೇ ಮಾಡ್ಕೊಳ್ತೀನಿ. ಇನ್ನೊಬ್ಬರ ಬಗ್ಗೆ ಅಸೂಹೆ ಪಡುವ ಬುದ್ಧಿ ಕೊಟ್ಟರೆ ನಿನಗೆ ಕೋಟಿ ಕೋಟಿ ಇದ್ದರೂ ಕೂಡ ಆ ಅಸೂಹೆ ಬುದ್ಧಿನೇ ನಿನ್ನ ನಾಶ ಮಾಡುತ್ತೆ.